Hello dear student, welcome to my new video here Yuvraj from EV Talk channel. ಪ್ರಿಯ ವಿದ್ಯಾರ್ಥಿಗಳೇ ನನ್ನ ಯುವಿ ಟಾಕ್ ಚಾನಲ್ಗೆ ನಿಮಗೆ ಸ್ವಾಗತ. ಸೊ ಇವತ್ತು ಕೂಡ ನಾನು ಹೊಸ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ, SSLC ಇಂಗ್ಲಿಷ್ ಗ್ರಾಮರ್ ಕ್ವಶನ್ ಪೇಪರ್ ಸಾಲ್ವ್ ಪಾರ್ಟ್ 8 ಅಂತ. ಸೊ ನಾನು ಬಿಫೋರ್ ಇದಕ್ಕಿಂತ ಮುಂಚೆನೆ ಸುಮಾರು 7 ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಪಾರ್ಟ್ 1 ಪಾರ್ಟ್ ಇಂದ ಹಿಡ್ಕೊಂಡು ಪಾರ್ಟ್ 7 ವರೆಗೆ ಆಲ್ರೆಡಿ 7 ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಹೇಗೆ SSLC ಬೋರ್ಡ್ ಎಕ್ಸಾಮ್ ಅಲ್ಲಿ ಕೇಳಿದಂತ ಕ್ವೆಶ್ಚನ್ಸ್ ಅನ್ನು ಡಿಸ್ಕಸ್ ಮಾಡಿದ್ದೀನಿ, ಅದೇ ರೀತಿ ಇವತ್ತು ಕೂಡ ಈ ವಿಡಿಯೋದಲ್ಲಿ SSLC ಬೋರ್ಡ್ ಎಕ್ಸಾಮ್ ಅಲ್ಲಿ ಬೋರ್ಡ್ ಎಕ್ಸಾಮ್ ಅಲ್ಲಿ ಕೇಳಿದಂತ ಗ್ರಾಮರ್ ಕ್ವೆಶ್ಚನ್ಸ್ ಅನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ ಇದೆ ವಿದ್ಯಾರ್ಥಿಗಳೇ, ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ತುಂಬಾನೇ ಯೂಸ್ಫುಲ್ ಆಗಿದೆ. ಜೊತೆಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಹಾಗೆ ನನ್ನ ಇವಿ ಟಾಕ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ. ಸೊ ಯು ವಿಲ್ ಗೆಟ್ ಮೋರ್ ದನ್ 170 ಪ್ಲಸ್ ವಿಡಿಯೋ ಸಿಗುತ್ತೆ ನಿಮಗೆ, ಗ್ರಾಮರ್ ಸಂಬಂಧಪಟ್ಟ ಸಾಕಷ್ಟು ವಿಡಿಯೋ ಕೂಡ ಸಿಗುತ್ತೆ. ಜೊತೆಗೆ ಈ ಒಂದು ಟಾಪಿಕ್ ಅನ್ನು ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ, ಕ್ವಶನ್ಸ್ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ನಿಮ್ಗೆ ಯಾವುದೇ ಕ್ವಶನ್ಸ್ ಬಗ್ಗೆ ಏನೇ ಡೌಟ್ಸ್ ಇದ್ರು ಕೂಡ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ರತಿಯೊಂದು ನಾನು ಇದಕ್ಕಿಂತ ಮುಂಚೆ ಅಪ್ಲೋಡ್ ಮಾಡಿದಂತ ಅದು ಆಕ್ಟಿವೈಸ್ ಪ್ಯಾಸಿವ್ ವೈಸ್ ಇರ್ಬೋದು, ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಇರ್ಬೋದು, ಟೆನ್ಸಸ್ ಇರ್ಬೋದು, ಕ್ವಶನ್ ಟ್ಯಾಗ್ ಇರ್ಬೋದು, ಪ್ರೈಸಲ್ ವರ್ಬ್ ಇರ್ಬೋದು, ಸಾಕಷ್ಟು ದ ನೌನ್ ಅಗ್ರಿಮೆಂಟ್ ವಿತ್ ವರ್ಬ್ ಸಾಕಷ್ಟು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಎಲ್ಲ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಈ ವಿಡಿಯೋ ಕೇಳಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಎಲ್ಲ ವಿಡಿಯೋ ಲಿಂಕ್ ಕೂಡ ಕೊಟ್ಟಿದ್ದೀನಿ, ಅಲ್ಲಿ ಹೋಗಿ ಜಸ್ಟ್ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಎಲ್ಲ ಕೂಡ ಸಿಗುತ್ತೆ. ಓಕೆ, ನಾವು ಲೆಟ್ಸ್ ಮೂವ್ ಆನ್ ದ ಫಸ್ಟ್ ಕ್ವಶನ್ ವಿದ್ಯಾರ್ಥಿಗಳೇ. ಫಸ್ಟ್ ಕ್ವಶನ್ ಬಂದ್ಬಿಟ್ಟು ಮೈ ಮೆಟರ್ನಲ್ ಅಂಕಲ್ ವಾಸ್ ಡ್ಯಾಶ್ MLA ಅಂತ ಅದೇ. ಸೊ ದ ಸ್ಯೂಟೇಬಲ್ ಆರ್ಟಿಕಲ್ ಟು ಬಿ ಫಿಲ್ಡ್ ಇನ್ ದ ಬ್ಲಾಂಕ್ ಈಸ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ MLA ಅಂತ ಒಂದು ಅಬ್ರಿವೇಷನ್ಸ್ ಇದೆ, ಅದಕ್ಕಿಂತ ಮುಂಚೆ ಒಂದು ಡ್ಯಾಶ್ ಕೊಟ್ಟಿದ್ದಾರೆ. ಸೊ ಕೊಟ್ಟಿರುವಂತಹ ಬ್ಲಾಂಕ್ ಅಲ್ಲಿ ಪ್ರಾಪರ್ ಆಗಿರುವಂತಹ ಒಂದು ಆರ್ಟಿಕಲ್ ಅನ್ನ ಫಿಲ್ ಮಾಡಂತ ಹೇಳಿದ್ದಾರೆ. ಆಪ್ಷನ್ ಎ ಬಂದ್ಬಿಟ್ಟು ಎ, ಆಪ್ಷನ್ ಬಿ ಬಂದ್ಬಿಟ್ಟು ಆನ್, ಆಪ್ಷನ್ ಸಿ ಬಂದ್ಬಿಟ್ಟು ವಿದ್ಯಾರ್ಥಿಗಳೇ 1 ಅಂತ ಇದೆ, ಆಪ್ಷನ್ ಡಿ ಬಂದ್ಬಿಟ್ಟು ದ ಅಂತ ಇದೆ. ಸೊ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಆರ್ಟಿಕಲ್ಸ್ ಅನ್ನು ಕೊಟ್ಟಿದ್ದಾರೆ, ಪ್ರಾಪರ್ ಆಗಿರುವಂತಹ ಆರ್ಟಿಕಲ್ ಅನ್ನ ಫಿಲ್ ಮಾಡಬೇಕು. ಹಾಗಾದ್ರೆ MLA ಅನ್ನೋ ಒಂದು ಅಬ್ರಿವೇಷನ್ಸ್ ಗಿಂತ ಮುಂಚೆ ಯಾವ ಆರ್ಟಿಕಲ್ ಅನ್ನು ಫಿಲ್ ಮಾಡಬೇಕು ಅನ್ನೋದನ್ನ ನಾನು ಪ್ರೀವಿಯಸ್ ಈಗಾಗಲೇ ನಾನು ಪಾರ್ಟ್ 6 ಪಾರ್ಟ್ 5 ಅಂತ ಅಪ್ಲೋಡ್ ಅದ್ರಲ್ಲಿ ಕೂಡ ಡಿಸ್ಕಸ್ ಮಾಡಿದ್ದೀನಿ, ನಾನು ನಿಮ್ಗೆ ಹೇಳಿದ್ದೀನಿ ಕೂಡ. ಸೊ ನಾವು ಯಾವ ಒಂದು ಅಬ್ರಿವೇಷನ್ಸ್ ಬಂದಾಗ, ಎಕ್ಸಾಂಪಲ್ ಆನ್ ಬಿ ಇಸ್ ಅ ರಾಂಗ್ ಬಟ್ ಆನ್ MA ಇಸ್ ಅ ರೈಟ್ ಅಂತ ನಾನು ಹೇಳ್ತಾ ಇದ್ದೆ ಒಂದು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ. ಯಾಕಂತಂದ್ರೆ ನಾನು FHLMNRSX ಅಂತ ಬರುತ್ತೆ. ಓಕೆ, ಈ ಒಂದು 8 ಅಲ್ಫಾಬೆಟ್ನಿಂದ ಏನಾದರೂ ಅದು ಅಬ್ರಿವೇಷನ್ಸ್ ಬಿಗಿನ್ಸ್ ಆಗಿದ್ರೆ ಮಾತ್ರ ನಾವು ಆನ್ ಬಳಸ್ಬೇಕಂತ ಹೇಳ್ತಾ ಇದ್ದೀನಿ ನಿಮಗೆ. ಸೊ ಹೀಗಾಗಿ ಈ ಒಂದು ನನ್ನ ಪ್ರೀವಿಯಸ್ ಆರ್ಟಿಕಲ್ಸ್ ವಿಡಿಯೋ ನೀವು ನೋಡಿದರೆ ಇಲ್ಲಿ ಭಾಳ ಈಸಿಯಾಗಿ ನೀವು ಆನ್ಸರ್ ಮಾಡಬಹುದು. ಈ ರೈಟ್ ಆನ್ಸರ್ ಬಂದು ವಿದ್ಯಾರ್ಥಿ ಕ್ವಶನ್ಸ್ಗೆ ಆಪ್ಷನ್ ಬಿ ಆನ್ ಅಂತ ಬರುತ್ತೆ. ಸೊ ಆನ್ MLA ಈಸ್ ದ ರೈಟ್ ಆನ್ಸರ್. ಓಕೆ, ನಿಮಗೆ ಆರ್ಟಿಕಲ್ಸ್ ಬಗ್ಗೆ ಇನ್ನೂ ಡೀಪ್ ಆಗಿ ನಾಲೆಜ್ ಬೇಕು ಅಥವಾ ಮಾಹಿತಿ ಬೇಕಂತಾರೆ, ನಂದೇ ಒಂದು ಇವಿ ಟಾಕ್ ಚಾನಲ್ಲಿ ಆರ್ಟಿಕಲ್ಸ್ ಅಂತ ಒಂದು ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ, ಎಲ್ಲ ಹೋಗಿ ನೋಡಬಹುದು. ತುಂಬಾನೇ ಡೀಪ್ ಆಗಿ ನಿಮಗೆ ಯೂಸ್ ಆಫ್ ಎ ಇರ್ಬೋದು, ಯೂಸ್ ಆಫ್ ಆನ್ ಬಳಸಿ ಎಲ್ಲಿ ಬಳಸಬೇಕು, ಹಾಗೆ ಯೂಸ್ ಆಫ್ ದ ನಾವು ಎಲ್ಲಿ ಬಳಸಬೇಕು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದೀನಿ, ನಾನು ನೋಡಬಹುದು ನೀವು. ಓಕೆ, ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ದ ನ್ಯೂ ಬಿಲ್ಡಿಂಗ್ ಡ್ಯಾಶ್ ಟು ಮೈ ಅಂಕಲ್ ಅಂತ ಅದೇ. ದ ಸ್ಯೂಟೇಬಲ್ ವರ್ಬ್ ಟು ಬಿ ಫಿಲ್ಡ್ ಇನ್ ದ ಬ್ಲಾಂಕ್ ಈಸ್. ಸೊ ಇಲ್ಲಿ ಪ್ರಾಪರ್ ಆಗಿರೋ ವರ್ಬ್ ಅನ್ನ ಫಿಲ್ ಮಾಡಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಬಿಲಾಂಗ್ಸ್, ಆಪ್ಷನ್ ಬಿ ಬಿಲಾಂಗ್, ಆಪ್ಷನ್ ಸಿ ಬಿಲಾಂಗಿಂಗ್, ಆಪ್ಷನ್ ಡಿ ಹ್ಯಾಸ್ ಬಿಲಾಂಗ್ ಅಂತ ಅದೇ. ದ ನ್ಯೂ ಬಿಲ್ಡಿಂಗ್ ಡ್ಯಾಶ್ ಟು ಮೈ ಅಂಕಲ್. ಓಕೆ, ಇಲ್ಲಿ ಪ್ರಾಪರ್ ಆಗಿರುವಂತಹ ವರ್ಬ್ ಅನ್ನು ಫಿಲ್ ಮಾಡಬೇಕು. ಹಾಗಾದ್ರೆ ಗೆಸ್ ಮಾಡಿ ನೋಡೋಣ ಯಾವ್ದು ರೈಟ್ ಆನ್ಸರ್ ಬರುತ್ತೆ. ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಬಿಲಾಂಗ್ಸ್. ಓಕೆ, ದ ನ್ಯೂ ಬಿಲ್ಡಿಂಗ್ ಬಿಲಾಂಗ್ಸ್ ಟು ಮೈ ಅಂಕಲ್. ಓಕೆ, ಬಿಲಾಂಗ್ಸ್ ಈಸ್ ದ ರೈಟ್ ಆನ್ಸರ್ ಹಿಯರ್. ಇಲ್ಲಿ ಬಿಲಾಂಗಿಂಗ್ ಬಿಲಾಂಗ್ ಬರಲ್ಲ, ಹ್ಯಾಸ್ ಬಿಲಾಂಗ್ ಕೂಡ ಬರಲ್ಲ, ಬಿಲಾಂಗ್ಸ್ ಈಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನಿಮ್ಮ ಸ್ಕ್ರೀನ್ ಮೇಲೆ, ಯು ಹ್ಯಾವ್ ಕ್ಯಾಮ್ರಾ ಡ್ಯಾಶ್ ಅಂತ ಅದೇ. ದ ಸ್ಯೂಟೇಬಲ್ ಕ್ವಶನ್ ಟ್ಯಾಗ್ ಫಾರ್ ದ ಅವಾ ಈಸ್. ಸೊ ಸ್ಯೂಟೇಬಲ್ ಕ್ವಶನ್ ಟ್ಯಾಗ್ ಅನ್ನು ಬಳಸಿ ಕೇಳ್ತಾದ್ರೆ ಯು ಹ್ಯಾವ್ ಅ ಕ್ಯಾಮ್ರಾ ಅಂತ ಅದೇ. ನಾನು ನಿಮ್ಗೆ ಆಲ್ರೆಡಿ ಸಾಕಷ್ಟು ಬಾರಿ ಹೇಳಿದ್ದೀನಿ, ಸೆಂಟೆನ್ಸ್ ಪಾಸಿಟಿವ್ ಇದ್ರೆ ನೆಗೆಟಿವ್ ಕ್ವಶನ್ ಟ್ಯಾಗ್ ಅನ್ನು ಯೂಸ್ ಮಾಡಬೇಕು. ಸೊ ಸೆಂಟೆನ್ಸ್ ಏನಾದರೂ ನೆಗೆಟಿವ್ ಇದ್ರೆ ಪಾಸಿಟಿವ್ ಕ್ವಶನ್ ಟ್ಯಾಗ್ ಅನ್ನು ಯೂಸ್ ಮಾಡ್ಬೇಕು ಅಂತ ಹೇಳ್ಬೇಕು ಅಂತ ಹೇಳಿದ್ದೀನಿ. ಓಕೆ, ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ಆಪ್ಷನ್ ಎ ಡೋಂಟ್ ಯು, ಆಪ್ಷನ್ ಬಿ ಡೂ ಯು, ಆಪ್ಷನ್ ಸಿ ಹ್ಯಾವಂಟ್ ಯು, ಆಪ್ಷನ್ ಡಿ ಹ್ಯಾವ್ ಯು ಅಂತ ಅದೇ. ಸೊ ಭಾಳ ಈಸಿಯಾಗಿ ಅರ್ಥ ಆಗುತ್ತೆ, ಯಾಕಂದ್ರೆ ಆಲ್ರೆಡಿ ಹ್ಯಾವ್ ಒನ್ ಅಂತ ಒಂದು ಹೆಲ್ಪಿಂಗ್ ವರ್ಕ್ ಕೊಟ್ಟಿದ್ದಾರೆ. ಸೊ ಯು ಹ್ಯಾವ್ ಅ ಕ್ಯಾಮ್ರಾ ಅಂತಿದ್ದಾಗ ಹ್ಯಾವಂಟ್ ಯು ಅಂತ ಆಗುತ್ತೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಹ್ಯಾವಂಟ್ ಯು ಇಸ್ ದ ರೈಟ್ ಆನ್ಸರ್ ವಿದ್ಯಾರ್ಥಿಗಳೇ. ಓಕೆ, ನೆಕ್ಸ್ಟ್ ನೋಡಿ, ಕ್ಯಾನ್ ಯು ಡೂ ಇಟ್, ಇಟ್ಸ್ ಅ ಫೋರ್ತ್ ಕ್ವಶನ್. ಕ್ಯಾನ್ ಯು ಡೂ ಇಟ್, ದ ಪ್ಯಾಸಿವ್ ಫಾರ್ಮ್ ಆಫ್ ದಿಸ್ ಸೆಂಟೆನ್ಸ್ ಇಸ್. ಓಕೆ, ಕೊಟ್ಟಿರುವಂತಹ ಸೆಂಟೆನ್ಸು ಆಕ್ಟಿವ್ ವಾಯ್ಸ್ ಅಲ್ಲಿದೆ. ಕ್ಯಾನ್ ಯು ಡೂ ಇಟ್ ಅಂತ ಕೇಳ್ತಾರೆ, ಇದು ಆಕ್ಟಿವ್ ವಾಯ್ಸ್ ಸೆಂಟೆನ್ಸ್ ಇದೆ, ಅದನ್ನ ಪ್ಯಾಸಿವ್ ವಾಯ್ಸ್ ಅಲ್ಲಿ ಬರಿಬೇಕಂತ ಕೇಳ್ತಾರೆ. ಸೊ ಇಲ್ಲಿ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ ಅವರು. ಆಪ್ಷನ್ ಎ ಬಂದ್ಬಿಟ್ಟು ಯು ಕ್ಯಾನ್ ಡೂ ಇಟ್, ಯು ಕ್ಯಾನ್ ಡೂ ಇಟ್. ಆಪ್ಷನ್ ಬಿ ಬಂದ್ಬಿಟ್ಟು ಹೌ ಕ್ಯಾನ್ ಯು ಡೂ ಇಟ್. ಆಪ್ಷನ್ ಸಿ ಬಂದ್ಬಿಟ್ಟು ಕ್ಯಾನ್ ಯು ಬಿ ಡನ್ ಬೈ ಇಟ್. ಆಪ್ಷನ್ ಡಿ ಬಂದ್ಬಿಟ್ಟು ಕ್ಯಾನ್ ಇಟ್ ಬಿ ಡನ್ ಬೈ ಯು. ಸೊ ನೋಡಿ, ಸರಿಯಾಗಿ ಅಬ್ಸರ್ವ್ ಮಾಡಿ ಆಪ್ಷನ್ಸ್ಗಳನ್ನ.
ಕ್ಯಾನ್ ಯು ಡೂ ಇಟ್ ಅಂತ ಒಂದು ಆಕ್ಟಿವ್ ವೈಸ್ ಸೆಂಟೆನ್ಸ್ ಕೊಟ್ಟಿದ್ದಾರೆ. ಅದು ಪ್ಯಾಸಿವ್ ಫಾರ್ಮ್ ವಿದ್ಯಾರ್ಥಿಗಳೇ, ಗೆಸ್ ಮಾಡಿ ನೋಡೋಣ ರೈಟ್ ಆನ್ಸರ್ ಅನ್ನ. ನಾಲ್ಕು ಆಪ್ಷನ್ಸ್ ಆಲ್ರೆಡಿ ಇದೆ. ದ ರೈಟ್ ಆನ್ಸರ್ ಬಂದು ವಿದ್ಯಾರ್ಥಿಗಳು ಈ ಕ್ವಶನ್ಸ್ಗೆ ಆಪ್ಷನ್ ಡಿ. ಓಕೆ, ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಕ್ಯಾನ್ ಇಟ್ ಬಿ ಡನ್ ಬೈ ಯು ಈಸ್ ದ ರೈಟ್ ಆನ್ಸರ್. ಓಕೆ, ಬಿಕಾಸ್ ಡೂ ಬಿಕಮ್ ವಾಟ್ ಹಿಯರ್ ಡನ್ ಅಂತ ಆಗುತ್ತೆ. ಓಕೆ, ಈಗ ಅಲ್ಲಿ ಈ ತರ ಕ್ವಶನ್ಸ್ ರಿಪೀಟ್ ಕೂಡ ಆಗಿದೆ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ. ಸೊ ಇಲ್ಲಿ ಯು ಡೋಂಟ್ ಲೈಕ್ ದಟ್, ನಾನು ನೀವು ಆ ಥರನೂ ಏನು ಗೆಸ್ ಮಾಡಿಬಿಡಿ, ಪ್ರೀವಿಯಸ್ ಕ್ವಶನ್ಸ್ ಅನ್ನೇ ಮತ್ತೆ ಇಲ್ಲಿ ಕಾಪಿ ಮಾಡಿ ಪೇಸ್ಟ್ ಮಾಡಿರೋ ಆ ರೀತಿ ಅಲ್ಲ. ಸೊ ನಾನು ಇಲ್ಲಿ ಡಿಸ್ಕಸ್ ಮಾಡ್ತಿರೋ ಕ್ವಶನ್ಸ್ ರಿಪೀಟ್ ಆಗಿದೆ, ಅದ್ರ ಅರ್ಥ ಏನಪ್ಪ ಅಂತಾರೆ, ಬೇರೆ ಬೇರೆ ಇಯರ್ ಅಲ್ಲಿ ಕ್ವಶನ್ಸ್ ರಿಪೀಟ್ ಆಗ್ತಾರೆ ಬಂದಿದೆ. ಸೊ ಮೇ ಬಿ ಈ ಕ್ವಶನ್ಸ್ ಬಂದ್ಬಿಟ್ಟು 2015 ಅಲ್ಲಿರುವಂತ ಕ್ವಶನ್ ಡಿಸ್ಕಸ್ ಮಾಡ್ತೀನಿ ನಾನು. ಸೊ ಫ್ರಾಮ್ 2014 ಇಂದ ಹೇಳ್ಕೊಂಡು 2021 ವರೆಗೆ ಎಷ್ಟು ಕ್ವಶನ್ ಪೇಪರ್ ಇದೆ ಎಲ್ಲ ಕ್ವಶನ್ ಪೇಪರ್ ಇಂದ ಕ್ವಶನ್ಸ್ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಹೀಗಾಗಿ ಸಾಕಷ್ಟು ಆಕ್ಟಿವ್ ವಾಯ್ಸ್ ಪಾಸಿವೈಸ್ ಇರ್ಬೋದು, ಫಿಗರ್ಸ್ ಆಫ್ ಸ್ಪೀಚ್ ಇರ್ಬೋದು, ಕ್ವಶನ್ ಟ್ಯಾಗ್ಸ್ ಇರ್ಬೋದು, ಸೇಮ್ ಕ್ವಶನ್ಸ್ ರಿಪೀಟ್ ಆಗ್ತಾ ಹೋಗಿದೆ ವಿದ್ಯಾರ್ಥಿಗಳೇ. ಸೊ ನಾನು ಅದಕ್ಕೆ ಹೇಳ್ತಿರೋದು ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ, ಯಾಕಂದ್ರೆ ಎಲ್ಲ ವಿಡಿಯೋ ನೋಡಿದ ಮೇಲೆ ಅರೌಂಡ್ ನಾನು ಪಾರ್ಟ್ 10 ಪಾರ್ಟ್ 11 ವರೆಗೆ ಹೋಗುತ್ತೆ ವಿಡಿಯೋಸು. ಸೊ ಎಲ್ಲ ವಿಡಿಯೋ ನೋಡಿದ ಮೇಲೆ ನಿಮ್ಗೆ ಒಂದು ಅರ್ಥ ಆಗುತ್ತೆ ಯಾವ್ದು ಕ್ವಶನ್ಸು ಯಾವ ರೀತಿ ಎಕ್ಸಾಮಲ್ಲಿ ಕೇಳ್ತಾರೆ, ನಾವು ಯಾವ ರೀತಿ ಆನ್ಸರ್ ಮಾಡಬೇಕು, ಜೊತೆಗೆ ಯಾವ್ದು ಕ್ವಶನ್ಸ್ ಸಾಕಷ್ಟು ಬಾರಿ ರಿಪೀಟ್ ಆಗಿದೆ ಅಂತ. ಓಕೆ, ನೀವು ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ಓಕೆ, ನೌ ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್ ಕ್ವಶನ್ ಸ್ಟೂಡೆಂಟ್ಸ್. ಸಿ ದೇರ್, ನೆಕ್ಸ್ಟ್ ಕ್ವಶನ್ ಈಸ್ ಆನ್ ಯುವರ್ ಸ್ಕ್ರೀನ್. ಫಿಫ್ತ್ ಕ್ವಶನ್ ಬಂದ್ಬಿಟ್ಟು ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ಸಿಂಪಲ್ ಸೆಂಟೆನ್ಸ್ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ, ಹಿ ರ್ಯಾನ್ ಫಾಸ್ಟ್ ಬಟ್ ಹಿ ಫೇಲ್ಡ್ ಟು ವಿನ್ ದ ಪ್ರೈಸ್. ಆಪ್ಷನ್ ಬಿ, ಆಲ್ದೋ ಹಿ ರ್ಯಾನ್ ಫಾಸ್ಟ್ ಹಿ ಫೇಲ್ಡ್ ಟು ವಿನ್ ದ ಪ್ರೈಸ್. ಆಪ್ಷನ್ ಸಿ, ಇನ್ ಸ್ಪೈಟ್ ಆಫ್ ರನ್ನಿಂಗ್ ಫಾಸ್ಟ್ ಹಿ ಫೇಲ್ಡ್ ಟು ವಿನ್ ದ ಪ್ರೈಸ್. ಆಪ್ಷನ್ ಡಿ, ಹಿ ಫೇಲ್ಡ್ ಟು ವಿನ್ ದ ಪ್ರೈಸ್ ಬಿಕಾಸ್ ಹಿ ಡಿಡ್ ನಾಟ್ ರನ್ ಫಾಸ್ಟ್ ಅಂತ. ಸೊ ಇಲ್ಲಿ ನಾಲ್ಕು ಕ್ವಶನ್ಸ್ ಕೊಟ್ಟಿದ್ದಾರೆ, ನಾಲ್ಕು ಸೆಂಟೆನ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಏನ್ ಕೇಳಿದಾರೆ ಅದು, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ಸಿಂಪಲ್ ಸೆಂಟೆನ್ಸ್. ಸಿಂಪಲ್, ಕಂಪೌಂಡ್, ಕಾಂಪ್ಲೆಕ್ಸ್ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಇಲ್ಲಿ ನಾಲ್ಕು ಸೆಂಟೆನ್ಸ್ ಅಲ್ಲಿ ಸಿಂಪಲ್ ಇದೆ, ಕಂಪೌಂಡ್ ಇದೆ, ಕಾಂಪ್ಲೆಕ್ಸ್ ಕೂಡ ಇದೆ. ಸೊ ಹಾಗಾದ್ರೆ ಯಾವುದು ಸಿಂಪಲ್ ಸೆಂಟೆನ್ಸ್ ಇದೆ ನೋಡಿ, ಸ್ವಲ್ಪ ಸರಿಯಾಗಿ ಓದಿ. ನಾನು ನಿಮ್ಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನನ್ನ ಪ್ರೀವಿಯಸ್ ವಿಡಿಯೋಗಳಲ್ಲಿ, ನಾನು ಅದೇ ಹೇಳ್ತಿರೋದು ನಿಮಗೆ. ನಿಮ್ಗೆ ಯಾವುದೇ ಕ್ವಶನ್ ಡಿಸ್ಕಸ್ ಮಾಡಿ ನಾನು ಹೇಳ್ತೀನಲ್ಲ, ಈ ಡಿಸ್ಕಷನ್ ಮಾತ್ರ ಮಾಡ್ಬೋದು, ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ, ಯಾಕಂತಾರೆ ತುಂಬಾನೇ ಶಾರ್ಟ್ ಟೈಮ್ ಇರೋದ್ರಿಂದ. ಸೊ ಆದಷ್ಟು ಡಿಸ್ಕಸ್ ಮಾಡ್ತಾ ಹೋಗ್ತಾ ಇರ್ತೀನಿ ನಾನು. ಸೊ ನಿಮ್ಗೆ ಯಾವುದೇ ಕ್ವಶನ್ಸ್ ಬಗ್ಗೆ ಡೌಟ್ ಇದ್ರು ಕೂಡ ನಿಮ್ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳಿ, ಜೊತೆಗೆ ಕಮೆಂಟ್ ಬಾಕ್ಸ್ ಕೇಳಿದ್ರು ಕೂಡ ನಾನು ಇವಿ ಟಾಕ್ ಚಾನಲ್ ಹೋದ್ರೆ ನಿಮಗೆ ಪ್ರತಿಯೊಂದು ಕ್ವಶನ್ಸ್ ಮೇಲೆ ನಾನು ಆಲ್ರೆಡಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಎಕ್ಸ್ಪ್ಲನೇಷನ್ ಮುಖಾಂತರ, ಅಲ್ಲಿ ನೋಡಿ ನೀವು ಅರ್ಥ ಮಾಡ್ಕೋಬಹುದು. ಓಕೆ, ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ, ಇನ್ ಸ್ಪೈಟ್ ಆಫ್ ರನ್ನಿಂಗ್ ಫಾಸ್ಟ್ ಹಿ ಫೇಲ್ಡ್ ಇನ್ ಹಿ ಫೇಲ್ಡ್ ಟು ವಿನ್ ದ ಪ್ರೈಸ್ ಅಂತ ಅದೇ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ವಿದ್ಯಾರ್ಥಿಗಳಲ್ಲಿ. ಇನ್ ಸ್ಪೈಟ್ ಆಫ್ ರನ್ನಿಂಗ್ ಫಾಸ್ಟ್ ಹಿ ಫೇಲ್ಡ್ ಟು ವಿನ್ ದ ಪ್ರೈಸ್ ಈಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ವಿದ್ಯಾರ್ಥಿಗಳೇ. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ಅಂತ ಅನ್ಕೋತೀನಿ, ನಿಮ್ಗೆ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ. ಓಕೆ, ನೌ ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ವಿದ್ಯಾರ್ಥಿಗಳು ನಿಮ್ ಸ್ಕ್ರೀನ್ ಮೇಲೆ, ಫೇರ್ ಇಸ್ ನೋಯ್ಡಾ ಸೇಡ್ ರವಿ, ದ ರಿಪೋರ್ಟೆಡ್ ಫಾರ್ಮ್ ಆಫ್ ದಿ ಸೆಂಟೆನ್ಸ್. ಸೊ ಇದು ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಕ್ವಶನ್ ಇದೆ ವಿದ್ಯಾರ್ಥಿಗಳೇ. ಫೇರ್ ಇಸ್ ನೋಯ್ಡಾ ಸೇಡ್ ರವಿ. ಸೊ ಇದನ್ನ ಇಂಡೈರೆಕ್ಟ್ ಅಲ್ಲಿ ಬರೀಬೇಕಂತ ಕೇಳ್ತಾ, ಹಾಗಾದ್ರೆ ಏನಾಗುತ್ತೆ? ಓಕೆ, ಆಪ್ಷನ್ಸ್ ಆರ್ ದೇರ್, ಸಿ ದೇರ್. ಆಪ್ಷನ್ ಎ, ರವಿ ಸೇಡ್ ಫೇರ್ ಇಸ್ ನೋಯ್ಡಾ. ಆಪ್ಷನ್ ಬಿ, ರವಿ ಸಜೆಸ್ಟೆಡ್ ಫೇರ್ ವಾಸ್ ನೋಯ್ಡಾ. ಆಪ್ಷನ್ ಸಿ, ರವಿ ಆಸ್ಕ್ಡ್ ಫೇರ್ ವಾಸ್ ನೋಯ್ಡಾ. ಆಪ್ಷನ್ ಡಿ, ರವಿ ಆಸ್ಕ್ಡ್ ಫೇರ್ ನೋಯ್ಡಾ ವಾಸ್. ಫೇರ್ ಇಸ್ ನೋಯ್ಡಾ, ರವಿ ಸೇಡ್ ರವಿ ಅಂತ ಅದೇ. ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ. ಸೊ ಸೆಂಟೆನ್ಸ್ ಸಿಂಪಲ್ ಪ್ರೆಸೆಂಟ್ ಅಲ್ಲಿದ್ದರೆ ಸಿಂಪಲ್ ಪಾಸ್ಟ್ ಆಗುತ್ತೆ, ಪ್ರೆಸೆಂಟ್ ಕಂಟಿನ್ಯೂಸ್ ಇದ್ದರೆ ಪ್ರೆಸೆಂಟ್ ಪಾಸ್ಟ್ ಕಂಟಿನ್ಯೂಸ್ ಆಗುತ್ತೆ, ಪ್ರೆಸೆಂಟ್ ಪರ್ಫೆಕ್ಟ್ ಇದ್ದರೆ ಪಾಸ್ಟ್ ಪರ್ಫೆಕ್ಟ್ ಆಗುತ್ತೆ, ಪಾಸ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇದ್ದರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಸೊ ಆಲ್ರೆಡಿ ನಾವು ಚಾರ್ಟ್ ಕೂಡ ನಾನು ನನ್ನ ವಿಡಿಯೋದಲ್ಲಿ ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನಾನು ಚಾರ್ಟ್ ಆಗಿ ಚಾರ್ಟ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಯಾವ ಸೆಂಟೆನ್ಸು ಯಾವ ಟೆನ್ಸ್ ಅಲ್ಲಿದ್ದರೆ ಇಂಡೈರೆಕ್ಟ್ ಸ್ಪೀಚಲ್ಲಿ, ಯಾವ ಟೆನ್ಸ್ ಆಗಿ ಚೇಂಜ್ ಆಗುತ್ತೆ ಅಂತ. ಸೊ ನೀವು ಭಾಳ ಈಸಿಯಾಗಿ ಗೆಸ್ ಮಾಡ್ಬೋದು ಆನ್ಸರ್ ಅಲ್ಲಿ, ಫೇರ್ ಈಸ್ ನೋಯ್ಡಾ. ಸೊ ಈಸ್ ಇಂಡಿಕೇಟ್ಸ್ ದ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಹಾಗಾದರೆ ಏನಾಗಬೇಕು? ಪಾಸ್ಟ್ ಕಂಟಿನ್ಯೂಸ್ ಆಗಬೇಕು, ಇದು ಬರಲ್ಲ. ಓಕೆ, ಇಲ್ಲಿ ಮೂರು ಕಡೆ ವಾಸ್ ಕೊಟ್ಟಿದ್ದಾರೆ. ಸೊ ರವಿ ಸಜೆಸ್ಟೆಡ್ ಅಂತೂ ಬರೋದೇ ಇಲ್ಲ, ಬಿಕಾಸ್ ಫೇರ್ ಈಸ್ ನೋಯ್ಡಾ, ರವಿ ರವಿ ರೇಸ್ ಹೇಳ್ ರವಿ ಅಂತ ಅದೇ. ಓಕೆ, ಬಂದ್ಬಿಟ್ಟು ಆಸ್ಕಡ್ ಆಗುತ್ತೆ. ಹಾಗಾದ್ರೆ ರವಿ ಆಸ್ಕಡ್ ಫೇರ್ ವಾಸ್ ನೋಯ್ಡಾ, ರವಿ ಆಸ್ಕಡ್ ಫೇರ್ ನೋಯ್ಡಾ ವಾಸ್ ಅಂತ ಎರಡಿದೆ ಇಲ್ಲಿ. ಸೊ ಎರಡು ಕೂಡ ನಿಯರ್ ಇದೆ, ಹಾಗೆ ರೈಟ್ ಆನ್ಸರ್ ಯಾವ್ದಾಗುತ್ತೆ? ಸಿ ಇದೆ. ದ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ. ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್ ವಿದ್ಯಾರ್ಥಿಗಳೇ. ರವಿ ಆಸ್ಕಡ್ ಫೇರ್ ನೋಯ್ಡಾ ವಾಸ್ ಅಂತ ಆಗುತ್ತೆ. ಸೊ ರವಿ ಆಸ್ಕಡ್ ಫೇರ್ ನೋಯ್ಡಾ ವಾಸ್ ಈಸ್ ದ ರೈಟ್ ಆನ್ಸರ್. ಓಕೆ, ನೌ ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್ ಕ್ವಶನ್ ವಿದ್ಯಾರ್ಥಿಗಳು. ಸೆವೆಂತ್ ಕ್ವಶನ್ ಬಂದ್ಬಿಟ್ಟು, ಇಫ್ ಇಟ್ ರೇನ್ಡ್ ಹೆವಿಲಿ ದ ರಿಸರ್ವಿಯರ್ಸ್ ಡ್ಯಾಶ್ ಫುಲ್ ಅಂತ ಆಗುತ್ತೆ. ಯೂಸ್ ದ ರೈಟ್ ಫಾರ್ಮ್ ಆಫ್ ದಿ ವರ್ಬ್ ಟು ಫಿಲ್ ಇನ್ ದ ಬ್ಲ್ಯಾಂಕ್. ಸೊ ಪ್ರಾಪರ್ ವರ್ಬ್ ಫಾರ್ಮ್ ಅನ್ನ ಬಳಸ್ಬೇಕು ನಾವಿಲ್ಲಿ. ಸೊ ಆಪ್ಷನ್ಸ್ ಬಂದ್ಬಿಟ್ಟು ವಿಲ್ ಬಿ, ಆಪ್ಷನ್ ಬಿ ವುಡ್ ಬಿ, ಆಪ್ಷನ್ ಸಿ ವುಡ್ ಹ್ಯಾವ್ ಬೀನ್, ಆಪ್ಷನ್ ಡಿ ವಿಲ್ ಹ್ಯಾವ್ ಬೀನ್ ಅಂತ ಅದೇ. ಇಫ್ ಇಟ್ ರೇನ್ ಹೆವಿಲಿ
the reservoirs dash full ಏನಾಗುತ್ತೆ ವಿಲ್ ಬಿ ಆಗುತ್ತೋ ವುಡ್ ಬಿ ಆಗುತ್ತೋ ಅಥವಾ ವುಡ್ ಹ್ಯಾವ್ ಬೀನ್ ಆಗುತ್ತೆ ಅಥವಾ ವಿಲ್ ಹ್ಯಾವ್ ಬೀನ್ ಆಗುತ್ತ ನೋಡಿ ಸೆಂಟೆನ್ಸ್ ಅನ್ನು ಸರಿಯಾಗಿ ನೋಡಿ ಓದ್ಕೊಳ್ಳಿ ನಾನು ಈಗಾಗಲೇ ಟೆನ್ಸಸ್ ಬಗ್ಗೆ ನಿಮ್ಗೆ ಬಹಳ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸೊ ಎಲ್ಲಿ ನಾವು ಏನ್ ಬಳಸ್ಬೇಕು ಅನ್ನೋದನ್ನ ಸೀದೆ ಇರೋದು ರೈಟ್ ಆನ್ಸರ್ ಬಂದು ವಿದ್ಯಾರ್ಥಿಗಳು ನಿಮ್ ಸ್ಕ್ರೀನ್ ಮೇಲೆ ನೋಡಿ ಆಪ್ಷನ್ ಬಿ ವುಡ್ ಬಿ ಅಂತ ಆಗುತ್ತೆ ಸೊ ನಾವು ವುಡ್ ಬಿನೇ ಯಾಕೆ ಬರ್ತೀರ ಕೂಡ ನಾನು ಪ್ರಿವಿಯಸ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮಗೆ ನೋಡಿದ್ರೆ ಅರ್ಥ ಆಗುತ್ತೆ ನಿಮಗೆ ಇಫ್ ಇಟ್ ರೇನ್ಡ್ ಹೆವಿಲಿ ದ ರಿಸರ್ವಿಯರ್ಸ್ ವುಡ್ ಬಿ ಫುಲ್ ಅಂತ ಆಗುತ್ತೆ ಓಕೆ ನಾವು ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟಿದ್ದಾರೆ ನಿಮ್ ಸ್ಕ್ರೀನ್ ಮೇಲೆ ಅವರ್ ಎಕ್ಸಾಮಿನೇಷನ್ ಬಿಗಿನ್ಸ್ ಡ್ಯಾಶ್ ದ 30th of March ಅಂತ ಅದೇ ಓಕೆ ದ ಸೂಟಬಲ್ ಪ್ರಿಪೋಸಿಷನ್ ಟು ಬಿ ಯೂಸ್ಡ್ ಈಸ್ ಅವರ್ ಎಕ್ಸಾಮಿನೇಷನ್ ಬಿಗಿನ್ಸ್ ಡ್ಯಾಶ್ ದ 30th of March ಅಂತ ಅದೇ ಇಲ್ಲಿ ಪ್ರಾಪರ್ ಆಗಿರೋ ಪ್ರಿಪೋಸಿಷನ್ ಅನ್ನ ನೀವು ಆ್ಯಡ್ ಮಾಡಬೇಕು ಆಪ್ಷನ್ ಎ ಫ್ರಾಮ್ ಆಪ್ಷನ್ ಬಿ ಆನ್ ಆಪ್ಷನ್ ಸಿ ಡ್ಯೂರಿಂಗ್ ಆಪ್ಷನ್ ಡಿ ಇನ್ ಅಂತ ಅದೇ ಓಕೆ ನೋಡಿಲಿ ಅವರ್ ಎಕ್ಸಾಮಿನೇಷನ್ ಬಿಗಿನ್ಸ್ ಡ್ಯಾಶ್ ದ 30th of March ಅಂತ ಅದೇ ಫ್ರಾಮ್ ಬರುತ್ತಾ ಆನ್ ಬರುತ್ತಾ ಡ್ಯೂರಿಂಗ್ ಬರುತ್ತಾ ಇನ್ ಬರುತ್ತಾ ನೋಡಿ ಸರಿಯಾಗಿರುವಂತಹ ಪ್ರಿಪೋಷನ್ಸ್ ಆ್ಯಡ್ ಮಾಡಬೇಕು ಸರಿಯಾಗಿ ಸೆಂಟೆನ್ಸ್ ಓದಿ ಗೆಸ್ ಮಾಡಿ ನೋಡೋಣ ದ ರೈಟ್ ಆನ್ಸರ್ ಬಂದ್ಬಿಟ್ಟು ವಿದ್ಯಾರ್ಥಿಗಳು ನಿಮ್ ಸ್ಕ್ರೀನ್ ಮೇಲೆ ಸಿ ದೇರ್ ಆಪ್ಷನ್ ಎ ಫ್ರಾಮ್ ಅಂತ ಆಗುತ್ತೆ ಓಕೆ ಅವರ್ ಎಕ್ಸಾಮಿನೇಷನ್ಸ್ ಬಿಗಿನ್ಸ್ ಫ್ರಾಮ್ ದಿ 30th March 30th March ಇಂದ ನಿಮ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಫ್ರಾಮ್ ಇಸ್ ದ ರೈಟ್ ಆನ್ಸರ್ ಓಕೆ ಐ ಹೋಪ್ ಯು ಅಂಡರ್ಸ್ಟುಡ್ ಅಂತ ಅನ್ಕೋತೀನಿ ಸೊ ವಿಡಿಯೋ ಲೈಕ್ ಆದರೆ ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಜೊತೆಗೆ ನಾ ಇವಿ ಟಾಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ ಫ್ಯೂಚರ್ ಕೂಡ ಸಾಕಷ್ಟು ಗ್ರಾಮರ್ ಸ್ಪೋಕನ್ ಇಂಗ್ಲಿಷ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಅದು ಕೂಡ ನಿಮಗೆ ಈಸಿಯಾಗಿ ನೋಡ್ಬೋದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಓಕೆ ಇವನ್ ಯು ಕ್ಯಾನ್ ಫಾಲೋ ಮೀ ಆನ್ ದ ಫೇಸ್ಬುಕ್ ಇನ್ಸ್ಟಾ ಮತ್ತು ಟ್ವಿಟರ್ ಕೂಡ ಫಾಲೋ ಮಾಡ್ಬೋದು ಜೊತೆಗೆ ಇವಿ ಟಾಕ್ ಗ್ರಾಮರ್ ಅಂತ ಯು ಜಸ್ಟ್ ಯೂಟ್ಯೂಬ್ಗೆ ಹೋಗಿ ಇವಿ ಟಾಕ್ ಗ್ರಾಮರ್ ಅಂತ ಟೈಪ್ ಮಾಡಿದರೆ ಯು ವಿಲ್ ಗೆಟ್ ಮೋರ್ ದೆನ್ 170+ ವೀಡಿಯೋ ಸಿಗುತ್ತೆ ಜೊತೆಗೆ ನಮ್ಮದು ವಾಟ್ಸಪ್ ಗ್ರೂಪ್ ಕೂಡ ಅದೇ 7259453551 ಈಸ್ ಅವರ್ ವಾಟ್ಸಪ್ ನಂಬರ್ ಸೊ ನೀವು ಇಲ್ಲಿ ಕೂಡ ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗ್ಬೋದು ಜಾಯ್ನ್ ಆಗೋ ಮುಖಾಂತರ ನಮ್ಮ ಫ್ಯೂಚರ್ಲಿ ಬರುವಂಥ ಎಲ್ಲ ವೀಡಿಯೋದು ವೀಡಿಯೋ ಲಿಂಕನ್ನು ನಾವು ಡೈರೆಕ್ಟಾಗಿ ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡ್ತೀವಿ ಈಗ ಸಾಕಷ್ಟು ಮೋರ್ ದೆನ್ 5-6 ನಮ್ಮದು ಗ್ರೂಪ್ ಇದೆ ಸೊ ನೀವು ಅಲ್ಲಿ ಈಸಿಯಾಗಿನೇ ನಿಮ್ಮ ಕ್ವಶನ್ಸ್ನ ಕೂಡ ನಮ್ಗೆ ಕೇಳ್ಬೋದು ಜೊತೆಗೆ ನೀವಲ್ಲಿ ಡೈರೆಕ್ಟಾಗಿ ನಮ್ಮ ಲಿಂಕ್ ಕೂಡ ಶೇರ್ ಮಾಡ್ತೀವಿ ಅದು ವೀಡಿಯೋನ ಕೂಡ ನೋಡ್ಬೋದು ಓಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ